ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತು ಶುರು ಮಾಡ್ತೀನಿ. ಇದು ಆಕ್ಚುಲಿ ನಂದು 7ನೇ ಸಿನಿಮಾ. ಈ ನಡುವೆ ಮಾಡಿರೋದಂತೆಲ್ಲ ತುಂಬಾ ಚಿಕ್ಕ ಪಾತ್ರಗಳು ಎಲ್ಲ ಸಿನಿಮಾದಲ್ಲಿ. ಈಗ ಮಾಡಿರೋದು ನಾನು ಮೇನ್ ವಿಲನ್ ಆಗಿ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಸೊ ಇದಕ್ಕೆ ನಾನು ಜಾಯ್ನ್ ಆಗ್ಬೇಕಂದ್ರೆ ಕಾರಣ ನಮ್ಮ ರಾಘು ಸರ್ ಅವರೇನೆ ಹೋಸ್ಟ್ ಮಾಡ್ತಿದ್ರಲ್ಲ ಅವರೇನೆ. ಸೊ ಒಂದೇ ಫೋನ್ ಮಾಡಿದ್ರು, ಸಾಕು ನೀನು ಚಿಕ್ಕ ಪುಟ್ಟ ಪಾತ್ರ ಮಾಡಿದ್ರೆ ಸಾಕು ನೀನು. ನಾನು ಮೊದ್ಲಿಂದನು ಐ ಮೀನ್ ನನ್ನ ಸ್ಕೂಲ್ ಡೇಸ್ ಇಂದನು ನಾನು ಸಿನಿಮಾ ಮಾಡಬೇಕು, ನಾನೊಬ್ಬ ಕಲಾವಿದನಾಗಬೇಕು ಅನ್ನೋದು ನನ್ನ ಆಸೆ. ಸೊ ಅದರಿಂದ ತುಂಬಾ ಸ್ಟ್ರಗಲ್ ಇದೆ ಅದು ಬೆಳಗ. ಸೊ ಅವ್ರು ಹೇಳಿದ್ರು ನೀನು ಈ ಸಿನಿಮಾದಲ್ಲಿ ಮೇನ್ ವಿಲನ್ ಕ್ಯಾರೆಕ್ಟರ್ ಇದೆ, ನಿನ್ನ ದೊಡ್ಡದಾಗಿ ಲಾಂಚ್ ಮಾಡಬೇಕು, ನಾನು ನನಗೆ ತುಂಬಾ ಆಸೆ ಇದೆ ಅಂತ ಹೇಳಿದ್ರು. ಸೊ ಓಕೆ ಅಂತ ಒಪ್ಕೊಂಡು ನಾನು ಮಾಡಿದೆ. ಸೊ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಪ್ರತಿ ಒಂದು ಫ್ರೇಮು ನಿಮ್ಗೆ ಟ್ವಿಸ್ಟ್ ಇರುತ್ತೆ, ನೀವೇನ್ ಗೆಸ್ ಮಾಡ್ತೀರಾ ಅದಲ್ಲ. ಇವಾಗ ಈ ತರದ ಏನೋ ಆಗ್ಬೋದು, ಎಲ್ಲಾ ಸಿನಿಮಾಗಳು ನಮ್ಗೆ ತಿಳಿತಾ ಇರುತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ಏನ್ ಆಗ್ಬೋದು ಅಥವಾ ಏನ್ ಅನ್ನೋದು ಒಂದು ಸಣ್ಣ ಗೆಸ್ ಇರುತ್ತೆ. ಸೊ ಆ ಗೆಸ್ ಸುಳ್ಳಾಗತ್ತೆ, ಅದೇ ಈ ಸಿನಿಮಾ. ಸೊ ಅವ್ರು ಅವಾಗ್ಲಿಂದ ಹೇಳ್ತಾ ಇರೋದು ಅದನ್ನೇ, ಪ್ರತಿ ಒಂದು ಫ್ರೇಮು ಟ್ವಿಸ್ಟ್ ಇದೆ, ಪ್ರತಿ ಒಂದು ಪ್ರೇಕ್ಷಕನ್ನ ಕೆರಳಿಸುತ್ತೆ ಏನಾಗ್ಬೋದು ಮುಂದೆ ಏನಾಗ್ಬೋದು. ಸರ್ ನನ್ನ ಕ್ಯಾರೆಕ್ಟರ್ ಹೆಸರು ಸ್ನೇಕ್ ಶಂಕರ ಅಂತ. ಸೊ ನನ್ ಇವ್ರಿಗೆ ಇಡೀ ಸಿನಿಮಾ ಪೂರ್ತಿ ಅಗೇನ್ ಅಷ್ಟೇ, ನನ್ಗೂ ಅವ್ರಿಗೂ ಆಗದೇ ಇಲ್ಲ ಯಾವ್ದೋ ಸಣ್ಣ ವಿಷಯ ಕ್ಲಾಶ್ ಆಗೋದು ಎಲ್ಲಿವರೆಗೂ ತಗೊಂಡೋಗುತ್ತೆ ಮತ್ತೆ ಏನಾಗ್ಬೋದು. ನಾನು ಐ ಮೀನ್ ನಾನು ತೊಂದ್ರೆ ಕೊಡಬಹುದಾ ಕೊಡಲ್ವಾ ಅಥವಾ ಅದ್ರ ರಿಲೇಟಿವ್ ಆಗಿ ಏನಿದೆ ಅದೇ ನನ್ನ ಕ್ಯಾರೆಕ್ಟರ್. ಸೊ ನೀವೇನ್ ಗೆಸ್ ಮಾಡ್ತಾ ಇರ್ತೀರಾ ಅದಲ್ಲ. ಕಾಡ್ನಲ್ಲಿ ಏನ್ ಮಾಡ್ತಿರ್ತೀರಾ ಸರ್? ಕಾಡಲ್ಲಿ ನಾನೇನು ಮಾಡ್ತಿರ, ನಾಡಲ್ಲೇ ಇರ್ತೀನಿ. ಆಕ್ಚುಲಾಗಿ ಹೇಳ್ಬೇಕಂದ್ರೆ ಅದೇ ಸರ್ ಟ್ವಿಸ್ಟ್, ಎಲ್ಲಿ ಯಾವಾಗ ಇವ್ರನ್ನ ಯಾವ ತರ ನಡೆಸ್ಕತೀನಿ, ಏನ್ ಮಾಡ್ತೀನಿ ಅಥವಾ ಮಾಡ್ತೀನ ಅಥವಾ ಮಾಡಲ್ವಾ, ಇದರಲ್ಲಿ ನನ್ನ ಪಾತ್ರ ಏನಿದೆ, ಇವ್ರನ್ನ ಕಷ್ಟಕ್ಕೆ ತೂಕೋದು ನಾನ ಅಥವಾ ನಾನಲ್ವಾ ಅನ್ನೋದೇ ಚಿತ್ರ. ಟ್ವಿಸ್ಟ್ ಅದೇ ಸರ್, ಏನ್ ಏನ್ ಮಾಡ್ಬೋದು, ಇವನ್ ಮಾಡ್ತಿದ್ದಾನಾ ಇಲ್ಲ ಬೇರೆಯವ್ರ ಮಾಡ್ತಾ ಇದ್ರ ಇಲ್ಲ ನಾನ್ ಮಾಡ್ತಿದ್ದೀನ ಅಥವಾ ಆವಾಗ್ಲೇ ಸರ್ ಹೇಳಿದ್ರು ದೆವ್ವ ಇದೆಯಾ ಸಿನಿಮಾದಲ್ಲಿ ಅಂತ, ದೆವ್ವ ಮಾಡ್ತಿದ್ಯಾ ಇಲ್ಲ ಸ್ನೇಕ್ ಶಂಕರ ಮಾಡ್ತಿದ್ದಾನ ಅಥವಾ ಬೇರೆ ಯಾರ್ದೋ ಮೂರನೇವ್ರ ಕೈವಾಡ ನಡೀತಾ ಇದೆಯಾ, ಇದೆ ಪ್ರತಿ ಒಂದು ಫ್ರೇಮ್ ಅಲ್ಲೂ ಅದೇ ಟ್ವಿಸ್ಟ್ ಇರೋದು. ಸೊ ಏನ್ ಇರುತ್ತೆ ಏನಾಗುತ್ತೆ ಮುಂದೆ ಏನೋ ನನ್ನ ಪ್ರೇಕ್ಷಕ ಗೆಸ್ ಮಾಡಕ್ ಆಗಲ್ಲ ಈ ಸಿನಿಮಾದಲ್ಲಿ, ಅದೇ ನಮ್ಮ ಸಿನಿಮಾದ ಒಂದು ಹೈಲೈಟ್ ಸರ್. ಬೇರೆ ಏನಾದ್ರೂ ಇದೆಯಾ ಸರ್ ನಮ್ಮ ಚಿತ್ರಕ್ಕೆ? ನಮ್ಮ ಚಿತ್ರದಲ್ಲಿ ನಾಲ್ಕು ಹಾಡಿದ್ದು, ನಾಲ್ಕು ಹಾಡುಗಳಿಗೂ ಅದ್ಭುತವಾಗಿ ಸಂಗೀತ ಸಂಯೋಜನೆ ಮಾಡಿದ ಸಂಗೀತ ನಿರ್ದೇಶಕರಾದ ನೀತು ನೀನಾದ ಅವರು ನಮ್ಮ ಚಿತ್ರದ ಕುರಿತು ಒಂದ್ ಎರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ನೀತು ನೀನಾದ ಅಂತ. ಈ ಮುಂಚೆ ನಾನು ಸುಮಾರಷ್ಟು ಫಿಲ್ಮ್ಸ್ಗಳಿಗೆ ನಾನು ಮ್ಯೂಸಿಕ್ ಮಾಡಿದ್ದೀನಿ. ಸೊ ಬೇಸಿಕಲಿ ನಾನು ಐ ಆಮ್ ಅ ಫ್ಲೂಟಿಸ್ಟ್, ನಾನು ಫ್ಲೂಟ್ ನುಡಿಸ್ತೀನಿ ಆ್ಯಂಡ್ ಆಲ್ಸೋ ಅ ಸಿಂಗರ್. ನಾನು ಸೀಸನ್ 13 ಸರಿಗಮಪದಲ್ಲಿ ನಾನು ಐ ವಾಸ್ ಅ ಕಂಟೆಸ್ಟೆಂಟ್. ಸಂಜಿತ್ ಹೆಗಡೆ ನಾನು ಒಂದಷ್ಟು ಜನ ಬ್ಯಾಚ್ ಮೇಟ್ಸ್ಗಳಿದ್ವಿ. ಸೊ ಈಗಲೂ ಕೂಡ ನಾವು ಒಂದಷ್ಟು ಇವೆಂಟ್ಸ್ಗಳು ಮಾಡ್ತಾ ಇರ್ತೀವಿ, ಶೋಸ್ ಮಾಡ್ತಾ ಇರ್ತೀವಿ. ಸೊ ಈ ನಾನೇ ನರರಾಕ್ಷಸ ಚಿತ್ರ, ಈ ಚಿತ್ರಕ್ಕೂ ಮುಂಚೆ ನನ್ನ ಒಂದು 7 ಫಿಲಮ್ಸ್ ಆಗಿದೆ. ಒಂದು ಪ್ರೇಮಂ ಪೂಜ್ಯಂ ನೆನಪಿರಲಿ ಪ್ರೇಮ ಅವ್ರದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ನನ್ನ ಅರೇಂಜ್ಮೆಂಟ್.